ವಿದ್ಯಾರ್ಥಿಗಳೇ, ನಾನು ನಿಮ್ಮ ರುದ್ರೇಶ್ ಆಚಾರ್, ಹಿಂದಿ ಶಿಕ್ಷಕರು, ಬಿ ಜಿ ಎಸ್ ರೆಸಿಡೆನ್ಷಿಯಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಶರಾವತಿ ನಗರ, ಶಿವಮೊಗ್ಗ. ನಾವಿವತ್ತು ಪಾಠ ಸಂಖ್ಯೆ ನಾವು ದಿಲ್ಲಿ ಅಂದರೆ ದಿಲ್ಲಿಯ ಒಂದು ಸ್ಥಳಗಳ ಬಗ್ಗೆ ಪರಿಚಯ ಮಾಡ್ಕೊಳ್ತಕ್ಕಂಥ ಒಂದು ಪಾಠ ನೋಡೋಣ. ಫೇಮಸ್ ಪ್ಲೇಸಸ್ ಆಫ್ ಡೆಲ್ಲಿ ಅಂದರೆ ಡೆಲ್ಲಿಯ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ, ಬನ್ನಿ. ಹಾಗಾದರೆ ಪಾಠ ಸಂಖ್ಯೆ ನಾವು ದಿಲ್ಲಿ. ಇಸ್ ಪಾಠವನ್ನು ಅಂದರೆ ಈ ಪಾಠವನ್ನು ನಾವು ಫಸ್ಟ್ ಓದೋಣ. पहले आप ध्यान से देखिए, इस पाठ को मैं पढ़ता हूँ. पाठ संख्या 9. पाठ का नाम दिल्ली. भारत की राजधानी दिल्ली के विभिन्न स्थानों का परिचय कराना इस पाठ का उद्देश्य है. भारत हमारा देश है, दिल्ली इसकी राजधानी है. इस विशाल नगर में हम पुरानी और नई सभ्यताओं की झलक पा सकते हैं. लाल किला. दिल्ली का लाल किला बहुत प्रसिद्ध है. इसके दीवाने आम और दीवाने खास देखने लायक हैं. दीवाने आम में 60 सुंदर खंभे हैं जो लाल पत्थर से बने हैं. दीवाने खास संगमरमर से बना है. इसकी भीतरी दीवारों की नक्शी बहुत बढ़िया है. लाल किले के पास ही जामा मस्जिद है. यह बहुत बड़ी मस्जिद है. यह मुगल बादशाहों की शान शौकत की यादगार है. कुतुब मीनार. दिल्ली से थोड़ी दूर पर कुतुब मीनार है. आसमान से बातें करने वाली यह मीनार बहुत सुंदर है. यह 238 फुट ऊंची है. नई दिल्ली की शोभ अनोखी है. भारत सरकार का सचिवालय यहीं पर है. संसद भवन बड़ा रमणीय है. यह गोलाकार सदन संसार में निराल है. लोकसभा राज्यसभा के अधिवेशन इसी सदन में होते हैं. राष्ट्रपति भवन भारत के राष्ट्रपति का निवास स्थान है. राष्ट्रपति देश विदेशों के अपने अतिथियों का आदर सत्कार यहीं पर करते हैं. राष्ट्रपति का कार्यालय भी इसी भवन में है. इस भवन के एक और भाग में वस्तु संग्रहालय भी है. उसमें कई अमूल्य प्राचीन वस्तुओं का संग्रह है. दिल्ली में इसके अलावा राजघाट, शांतिवन, जंतर मंतर, कॉर्नफ्लोर्स, बिरला भवन, लक्ष्मीनारायण का मंदिर आदि अनेक दर्शनीय स्थान हैं. ಈಗ ಈ ಪಾಠದ ಒಂದು ಅರ್ಥವನ್ನು ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಭಾರತಕ್ಕೆ ರಾಜಧಾನಿ ದಿಲ್ಲಿಗೆ ವಿಭಿನ್ನ ಸ್ಥಾನಕ್ಕೆ ಪರಿಚಯ ಕರಾನ ಈ ಪಾಠದ ಉದ್ದೇಶ. ಈ ಪಾಠದ ಉದ್ದೇಶ ಏನಪ್ಪ ಅಂದರೆ ಆ ದಿಲ್ಲಿಯ ವಿಭಿನ್ನವಾಗಿರ್ತಕ್ಕಂಥ ಸ್ಥಳಗಳ ಒಂದು ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಈ ಪಾಠದ ಮುಖ್ಯ ಉದ್ದೇಶ. ಅಂದರೆ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಇವೆಲ್ಲವೂ ಕೂಡ ದಿಲ್ಲಿಯಲ್ಲಿ ನಿಮಗೆ ಕಾಣ ಸಿಗುವಂಥ ಸ್ಥಳಗಳಾಗಿರುತ್ತೆ. ಭಾರತ್ ಅಮರ ದೇಶ. ಭಾರತ ನಮ್ಮ ಒಂದು ದೇಶವಾಗಿದೆ. ದಿಲ್ಲಿ ಇಸ್ಕ ರಾಜಧಾನಿ ಹೇ. ಭಾರತ ರಾಜಧಾನಿ ಯಾವುದು? ದಿಲ್ಲಿಯಾಗಿದೆ. ಇಸ್ ವಿಶಾಲ ನಗರ್ ಮೇ ಅಮ್ ಪುರಾನಿ ಔರ್ ನಹಿ ಸಭ್ಯತಾವೊಂಕಿ ಜಲಕ್ ಪಾಸಕ್ತೆ ಹಿ. ಅಂದರೆ ಈ ವಿಶಾಲ ನಗರದಲ್ಲಿ ನಮಗೆ ಪುರಾಣಿ ಅಂದರೆ ಪುರಾತನವಾಗಿರ್ತಕ್ಕಂಥದ್ದು ಮತ್ತು ಹೊಸದಾಗಿರ್ತಕ್ಕಂಥ ಕೆಲವೊಂದು ಸ್ಥಳಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದಾಗಿರುತ್ತೆ. ಅಂದರೆ ಅಂಥ ಒಂದು ಜಲಕ್ ಪಾಸಕ್ತೆ ಹಿ ಇಂಥ ಒಂದು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆದರೆ ನೋಡ್ತಾ ಬನ್ನಿ ಈಗ ಅರ್ಥವನ್ನು. ಪುರಾಣಿ ಅಂದರೆ ಓಲ್ಡ್ ಹಳೆಯ, ನಯಿ ನೀವ್ ಅಂದರೆ ಹೊಸದು, ಸಭ್ಯತೆ ಅಂದರೆ ಕಲ್ಚರ್, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಒಂದು ಸಂಸ್ಕೃತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಝಲಕ್ ಅಂದರೆ ವೇವ್, ದೃಶ್ಯ. ಒಂದು ಝಲಕನ್ನು ನೋಡೋದಂದರೆ ದೃಶ್ಯವನ್ನು ನೋಡ್ಬೋದಾಗಿರುತ್ತೆ ಅಂತ. ನಾವೀಗ ಪಾಠದ ಕಡೆ ಗಮನಿಸಿದ್ರೆ ಪಾಠವನ್ನು ನೋಡ್ತಾ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ದಿಲ್ಲಿಯ ಒಂದು ಸ್ಥಳವಾಗಿರ್ತಕ್ಕಂತಹ ಮೊದಲನೆಯ ಒಂದು ಪ್ಲೇಸ್ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ನೋಡಿ. ಈ ಚಿತ್ರ ನೋಡಿ, ನಿಮ್ಗೆ ಏನು ಕಾಣಿಸುತ್ತೆ? ಲಾಲ್ ಕಿಲಾ ಅಂದರೆ ಲಾಲ್ ಅಂದರೆ ಕೆಂಪು, ರೆಡ್ ಫೋರ್ಟ್
दिल्ली का लाल किला बहुत प्रसिद्ध है। ದಿಲ್ಲಿಯ ಒಂದು ಕೆಂಪು ಬಣ್ಣದ ಕೋಟೆ ಭಾಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಚಿತ್ರ ನೋಡಿ ಎಷ್ಟು ಕೆಂಪದಾಗಿರ್ತಕ್ಕಂಥ ಒಂದು ಕೋಟೆ ಅದು ಅಲ್ವಾ. ಇದನ್ನು ನಾವು ಕೆಂಪು ಕೋಟೆ ಅಂತ ಕರಿತೀವಿ. ಇಸ್ಕೆ ದಿವಾನ್ ದಿವಾನೆ ಆಮ್ ಅವ್ರ ದಿವಾನೆ ಕಾಸ್ ದೇಖನೆ ಲಾಯಕ್ ಹೇ. ಇದು ಏನು ಕೆಂಪು ಕೋಟೆ ಇದೆಯಲ್ಲ, ಭಾಳಷ್ಟು ನೋಡಲಿಕ್ಕೆ ಇಲ್ಲಿರ್ತಕ್ಕಂಥ ಆ ಕಂಬಗಳಾಗಿರ್ಬೋದು, ಅಲ್ಲಿನ ಸುಂದರವಾಗಿರ್ತಕ್ಕಂಥ ಒಳಗಿನ ಸ್ಥಳಗಳಾಗಿರ್ಬೋದು, ಭಾಳಷ್ಟು ವಿಭಿನ್ನ ಶೈಲಿಯಲ್ಲಾಗಿರ್ತಕ್ಕಂಥದ್ದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಇದು ರಾಜ್ಮಹಲ್, ಒಳಗೆ ಇರ್ತಕ್ಕಂಥ ಒಂದು ಸ್ಥಳಗಳು, ಅಲ್ಲಿರ್ತಕ್ಕಂಥ ಕಂಬಗಳು, ಇದನ್ನೆಲ್ಲದು ಕೂಡ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಲಾಲ್ ಕೆರೆ ಒಳಗಡೆ ಹೇಗಿರುತ್ತೆ ಅಂತಕ್ಕಂಥದ್ದು, ಅಲ್ಲಿನ ಆಸ್ಥಾನದಲ್ಲಿ ಹೇಗೆ ಇತ್ತು ಅದೆಲ್ಲ ಕೂಡ ನಾವು ಕಾಣಬಯಸುತ್ತೆ. ಹೀಗೆ ಈ ಪಾಠದಲ್ಲಿ ಆ ಲಾಲ್ ಕಿಲೆ ಬಗ್ಗೆನೂ ಕೂಡ ನಾವು ಬಳಸಿಕೊಂಡು ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಲಾಲ್ ಕಿಲೆ ಅಂದರೆ ಅಲ್ಲಿ ಲಾಲ್ ಪತ್ಥರ್, ಆ ಕೆಂಪು ಬಣ್ಣದ ಕಲ್ಲುಗಳಿಂದ ದಿವಾನೆ ಖಾಸ್ ಸಂಗಮರಮರ್ಸೆ ಬನಾಹೆ, ಅಲ್ಲಿರತಕ್ಕಂಥ ಕಂಬೆಗಳಾಗಿರ್ಬೋದು, ಸಾಟ್ ಅಂದರೆ ಆಮೆ ಸಾಟ್ ಸುಂದರ ಕಂಬೆ, ಈ ರೀತಿ ಅಂದರೆ ಸಾಟ್ ಅಂದರೆ 60 ಕಂಬಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆಯೇ ಅಲ್ಲಿ ಬಳಸಿರ್ತಕ್ಕಂಥ ಒಂದು ಕಲ್ಲು ಸಂಗಮರಮರ್ ಅಂತಕ್ಕಂಥ ಕಲ್ಲಾಗಿರ್ಬೋದು. ಇಸ್ಕಿ ಬೀತ್ರಿ ದಿವಾರೋಂಕಿ ನಾಕಾಶಿ ಬಹುತ್ ಬಡಿಯಾ ಹೈ, ಆ ಕೆಂಪು ಬಣ್ಣದ ಕಲ್ಲು ಪತ್ತರ ಅಂದರೆ ಕಲ್ಲು ಅಂತ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಅದು ಕೂಡ ಭಾಳಷ್ಟು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ದೃಶ್ಯ. ಲಾಲ್ ಪತ್ತರ್ ರೆಡ್ ರಾಕ್ ಅಂತೇಳಿ ಕರಿತೀವಿ, ಅದು ಕೆಂಪು ಕಲ್ಲಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ. ನಾವು ಮುಂದೆ ನೋಡ್ತಾ ಹೋಗೋದಾದರೆ ಅಲ್ಲಿನ ದೃಶ್ಯವನ್ನು ನೋಡಿ ನೀವು, ಆ ಲಾಲ್ ಕಿಲೆ ಒಳಗಡೆ ಇರ್ತಕ್ಕಂಥ ಒಂದು ದೃಶ್ಯ. ದಿವಾರೋಂಕಿ ನಕ್ಷಿ ಬಹುತ್ ಪಡಿಯಾ ಹೈ, ನೋಡಿ ದಿವಾನೋಂಕಿ ಕಾ ಸಂಗಮರ್ಮರ್, ಸಂಗಮರ್ಮರ್ ಅಂದರೆ ಮಾರ್ಬಲ್, ಅಮೃತ ಶಿಲೆ ಕಲ್ಲಿಂದ ಮಾಡಿರ್ತಕ್ಕಂಥ ಒಂದು ಕೆಂಪು ಕೋಟೆ ಅದು. ಆ ಚಿತ್ರದಲ್ಲಿ ನೋಡಿದ್ರಾಗಲೇ ನೀವು ಇಸ್ಕಿ ಬೀತ್ರಿ ದಿವಾರೋಂಕಿ ನಕ್ಷಿ ಬಹುತ್ ಬಡಿಯಾ ಹೈ ಅಂದರೆ ಆ ಅಮೃತ ಶಿಲೆ, ಆ ಕಲ್ಲಿಂದ ಮಾಡಿರ್ತಕ್ಕಂಥ ಒಂದು ಆ ನಕ್ಷೆ ಇದೆಯಲ್ಲ, ಆ ಆಕಾರಗಳಿದೆಯಲ್ಲ. ಬೀತ್ರಿ ಅಂದರೆ ಇನ್ಸೈಡ್ ಒಳಾಂಗಣ, ಆ ಒಳಾಂಗಣ ಭಾಳಷ್ಟು. ದಿವಾರು ಅಂದರೆ ವಾಲ್ಸ್ ಗೋಡೆಗಳು, ಆ ಒಳಾಂಗಣದ ಗೋಡೆಗಳು ಭಾಳಷ್ಟು ನಮಗೆ ಮನಮುಖ ಆಗಿರ್ತಕ್ಕಂಥದ್ದು. ನಕ್ಷೆ ಅಂದರೆ ಕರ್ವಿಂಗ್ ಕೆತ್ತನೆ, ಆ ಕೆತ್ತನೆಯನ್ನು ಹೇಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾಳಷ್ಟು ಅದ್ಭುತವಾಗಿರುತ್ತೆ. ಹೀಗೆ ಆ ರೆಡ್ ಫೋರ್ಟ್ ಅಂತಕ್ಕಂಥದ್ದು ಭಾಳಷ್ಟು ದಿಲ್ಲಿಯ ಪ್ರಸಿದ್ಧ ಸ್ಥಳಗಳಲ್ಲಿ ಅದು ಕೂಡ ಒಂದು. ವಿದ್ಯಾರ್ಥಿಗಳೇ, ನಂತರದಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿಗ ಆ ದಿಲ್ಲಿಯ ಇನ್ನೊಂದು ಸ್ಥಳವಾಗಿರ್ತಕ್ಕಂಥದ್ದು ಲಾಲ್ ಕಿಲೆಗೆ ಪಾಸಿ ಜಾಮಾ ಮಸ್ಜಿದಿ ಹೇ. ಲಾಲ್ ಕಿಲೆಯ ಪಕ್ಕದಲ್ಲೇ ಅಂದರೆ ಕೆಂಪು ಕೋಟೆ ಪಕ್ಕದಲ್ಲಿ ಯಾವುದಿದೆ, ಜಾಮಾ ಮಸ್ಜಿದಿ ಇದೆ. ನೀವು ಚಿತ್ರದಲ್ಲಿ ಕಾಣ್ತಿದ್ದಿಲ್ಲ, ಇದು ಜಾಮಾ ಮಸೀದಿ. ಇದು ಆ ಕೆಂಪು ಕೋಟೆಯ ಸನಿಹದಲ್ಲೇ ಇದೆ ಇರತಕ್ಕಂಥ ಒಂದು ಮಸ್ಜಿದಿಯಾಗಿದೆ, ಆ ಪಕ್ಕದಲ್ಲೇ ಇರತಕ್ಕಂಥ ಒಂದು ಮಸ್ಜಿದಿಯಾಗಿದೆ. ಇದಕ್ಕೆ ನಾವು ಜಾಮಾ ಮಸೀದಿ ಅಂತ ಕರಿತೀವಿ. ಯಹ ಬಹುತ್ ಬಡಿ ಮಸ್ಜಿದಿ ಹೇ, ಇದು ಭಾಳಷ್ಟು ದೊಡ್ಡ ಒಂದು ಮಸ್ಜಿದಿಯಾಗಿದೆ. ಯಹ ಮೊಘಲ್ ಬಾದಶಾಹಕ್ಕೆ ಶಾನ್ ಶೌಕತ್ಕಿ ಅಂದರೆ ಇದು ಒಂದು ಮೊಘಲ್ ಅಂದರೆ ಬಡಿ, ಬಡಿ ಅಂದರೆ ದೊಡ್ಡ, ಬಿಗ್ ಅಂತ ಏನು ಹೇಳ್ತೀವಲ್ಲ ಅದು. ಯಹ ಮೊಘಲ್ ಬಾದಶಾಹಕ್ಕೆ ಶಾನ್ ಶೌಕತ್ಕಿ ಯಾದ್ಗಾರ್ ಹೇ, ಯಹ ಮೊಘಲ್ ಬಾದಶಾಹಕ್ಕೆ ಶಾನ್ ಶೌಕತ್ಕಿ ಯಾದ್ಗಾರ್ ಹೇ. ಇದು ಒಂದು ಮೊಘಲ್ನ ಒಂದು ಬಾದಶಾಹ ಅಂದರೆ ಅರಸರ, ಆ ಮೊಘಲ್ ಅಂತ ಏನು ಆಸ್ಥಾನ ಇತ್ತಲ್ಲ ಆ ಕಾಲದಲ್ಲಿರ್ತಕ್ಕಂಥ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಒಂದು ಮಸ್ಜಿದ್ ಇದು. ಅಂದರೆ ಅಲ್ಲಿನ ರಾಜರು ಅಲ್ಲಿ ಇದ್ದಂಥ ಒಂದು ಸ್ಥಳವಿದು. ಯಾದ್ಗಾರ್ ಅಂದರೆ ಮೊಮೆಂಟ್ ಅಂದರೆ ಸ್ಮಾರಕವಾಗಿರ್ತಕ್ಕಂಥದ್ದು, ಅದು ಆ ಒಂದು ಸಮಯದ ಒಂದು ಸ್ಮಾರಕ. ನೆಕ್ಸ್ಟ್ ಕುತುಬ್ ಮಿನಾರ್, ದಿಲ್ಲಿ ಸೆ ತೋಡಿ ದೂರ್ ಪರ್ ಕುತುಬ್ ಮಿನಾರ್ ಹೇ, ದಿಲ್ಲಿಯ ಸಮೀಪದಲ್ಲೇ ಸ್ವಲ್ಪ ಲಿಟ್ಲ್ ಸ್ವಲ್ಪ ದೂರ, ಡಿಸ್ಟೆನ್ಸ್ ದೂರ ಅಂದರೆ ಡಿಸ್ಟೆನ್ಸ್ ದೂರದಲ್ಲಿ ಏನಿದೆ, ಕುತುಬ್ ಮಿನಾರ್ ಇದೆ. ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಕುತುಬ್ ಮಿನಾರ್, ಇದನ್ನೇ ಕುತುಬ್ ಮಿನಾರ್. ಇದು ದಿಲ್ಲಿಯ ಸಮೀಪದಲ್ಲಿರ್ತಕ್ಕಂಥದ್ದು. ಆಸ್ಮಾನ್ ಸೆ ಬಾತೆ ಕರ್ನೆ ವಾಲಿ ಯಹ ಮಿನಾರ್ ಬಹುತ್ ಸುಂದರ್ ಹೇ, ನೋಡಿ ಅದು ನೋಡಿದರೆ ಆಕಾಶಕ್ಕಿದ್ದ ಜೊತೆಯಲ್ಲಿ ಮಾತಾಡ್ತಿರುವ ಕಾಣಿಸ್ತಾ ಇರುತ್ತೆ ನಮಗೆ, ಕಾಣಿಸ್ತಿದೆಯಲ್ಲ ಅಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ಕುತುಬ್ ಮಿನಾರ್. ಅದು ಆಕಾಶಕ್ಕೆ ಮುಟ್ಟಿರೋ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ, ನೋಡಿದ್ರೆ ಹತ್ತಿರವಾಗಿ ನೋಡಿದರೆ ಅದರ ಅನುಭವ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಕುತುಬ್ ಮಿನಾರ್ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತೇಳಿ. ಆಯಿತಾ, ಆ ಕುತುಬ್ ಮಿನಾರ್ ಅಂತಕ್ಕಂಥದ್ದು ಆಕಾಶದ ಜೊತೆ ಮಾತಾಡೋ ರೀತಿಯಲ್ಲೇ ನಮಗೆ ಕಲ್ಪನೆ ಆಗುತ್ತೆ, ಅಲ್ಲಿ ಅಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ಅದು ಮಿನಾರ್ ಅದು. ಹಾಗಾದರೆ ಬನ್ನಿ ನೋಡೋಣ ಈಗ ಮುಂದೆ ಹೋಗ್ತಾ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳಾಗಾದರೆ, ಆ ಕುತುಬ್ ಮಿನಾರ್ ಹೇಗಿರುತ್ತೆ, ಅದು ಯಾರು ನಿರ್ಮಾಣ ಮಾಡಿದ್ರಲ್ಲ, ಇನ್ನು ತಿಳ್ಕೊಬೇಕು ವಿಷಯಗಳನ್ನು ಬೇರೆ ಬೇರೆ ಕಡೆ ಅಧ್ಯಯನ ಮಾಡ್ತಾ. ಹಾಗೆಯೇ ಇಲ್ಲಿ ದಿಲ್ಲಿಯ ಒಂದು ಪ್ರಸಿದ್ಧ ಸ್ಥಳಗಳಲ್ಲಿ ಭಾಳಷ್ಟು
ಪ್ರಮುಖವಾದಂಥದ್ದು ಈ ಕುತುಬ್ ಮಿನಾರ್ ಅಂತೇಳಿ ಕೂಡ ನಾವು ಈಗ ತಿಳ್ಕೊಂಡಿದ್ದೀವಿ. ಇದು ಇದರ ಬಗ್ಗೆ ನೋಡ್ತಾ ಹೋದರೆ ಇಹ 238 ಫೂಟ್ ಉಂಚಿ ಹೇ, ಇದು ಸುಮಾರು 238 ಅಡಿ ಅಂದರೆ 238 ಫೂಟ್ ನೋಡಿ ಅಷ್ಟು ಅಡಿ ಎತ್ತರ ಇದೆ ಅಂತ ಇದರದ್ದು ಎತ್ತರ ಹೈಟ್ ಬಂದುಬಿಟ್ಟು 238 ಅಡಿ ಎತ್ತರ ಇರ್ತಕ್ಕಂಥ ಒಂದು ಕಂಬವಾಗಿದೆ ಅಂದರೆ ಅದು ಕುತುಬ್ ಮಿನಾರ್. ನಯಿ ದಿಲ್ಲಿ ಕಿ ಶೋಭಾ ಅನೋಖಿ ಹೇ, ಭಾರತ ಸರ್ಕಾರ ಕಾ ಸಚಿವಾಲಯ ಇಹಿ ಪರ ಹೇ. ನಯಿ ದಿಲ್ಲಿ ಕಿ ಶೋಭಾ ಅನೋಖಿ ಹೇ, ಇನ್ನೂ ಹಲವಾರು ಪ್ರಸಿದ್ಧವಾದಂಥ ಸ್ಥಳಗಳು ಆ ದಿಲ್ಲಿಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು ನಮಗೆ ಕಾಣಿಸುತ್ತೆ. ಅದರಲ್ಲಿ ಕೂಡ ಈ ಒಂದು ಏನು ನೀವೀಗ ನೋಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ದಿಲ್ಲಿಯಲ್ಲಿ ಒಂದು ಭಾರತ ಸರ್ಕಾರ ಸಚಿವಾಲಯ ಇಹಿ ಪರ ಹೇ, ಭಾರತ ಸರ್ಕಾರದ ಒಂದು ಸಚಿವಾಲಯ ಕೂಡ ಇಲ್ಲೇ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸಂಸತ್ ಭವನ್ ಬಡ ರಮಣೀಯ ಹೇ, ಸಂಸತ್ ಭವನ್ ಬಡ ರಮಣೀಯ ಹೇ, ಇಹ ಗೋಲಾಕಾರ ಸದನ್ ಸಂಸಾರ ಮೇ ನಿರಾಳ ಹೇ. ಅಂದರೆ ಸಂಸತ್ ಭವನವನ್ನು ನೀವು ನೋಡಿದರೆ ವಿದ್ಯಾರ್ಥಿಗಳೇ ಟಿ ವಿಲಿ ತೋರಿಸ್ತಾ ಇರ್ತಾರೆ ನೋಡಿ ಸಂಸತ್ ಭವನವನ್ನು, ಅದು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಹೇಗಿರುತ್ತೆ ಅಂತೇಳಿ, ಅದು ಯಾವ ರೀತಿಯ ಆಕಾರದಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಗೋಲಾಕಾರ, ಗೋಲಾಕಾರ ಅಂದರೆ ಏನೇಳಿ ಅದು ರೌಂಡ್ ಆಗಿರ್ತಕ್ಕಂಥದ್ದು ನೋಡಿ, ಚಿತ್ರವನ್ನು ನೋಡಿ ಹೇಗಿದೆ. ಇದಕ್ಕೆ ನಾವು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂದರೆ ಸಂಸತ್ ಭವನ ಅಂತ ಕರಿತೀವಿ. ಎಷ್ಟು ರೌಂಡ್ ಆಗಿದೆ ನೋಡಿ ಇದನ್ನು, ಇದಕ್ಕೆ ನಾವು ಹಿಂದಿಯಲ್ಲಿ ಗೋಲಾಕಾರ ಅಂತೇಳಿ ಕರಿತೇವೆ. ಲೋಕಸಭಾ ರಾಜ್ಯಸಭಾಕ್ಕೆ ಅಧಿವೇಶನ್ ಇಸಿ ಸದನ್ ಮೇ ಓತೆ ಹೇ, ನಾವೇನು ಲೋಕಸಭಾ ಮತ್ತು ರಾಜ್ಯಸಭಾದ ಅಧಿವೇಶನಗಳಂತ ಏನು ನೋಡ್ತೀವಲ್ಲ, ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು ಈ ಒಂದು ಪಾರ್ಲಿಮೆಂಟ್ನಲ್ಲಿ ನಡೀತಕ್ಕಂಥದ್ದು, ಈ ಸದನದಲ್ಲಿ ನಡೀತಕ್ಕಂಥದ್ದು, ಇದನ್ನು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತೇಳಿ ಕೂಡ ಕರಿತೀವಿ. ರಾಷ್ಟ್ರಪತಿ ಭವನ್ ಭಾರತಕ್ಕೆ ರಾಷ್ಟ್ರಪತಿಗೆ ನಿವಾಸ ತಾನೇ, ರಾಷ್ಟ್ರಪತಿ ಭವನ ಕೂಡ ರಾಷ್ಟ್ರಪತಿ ಒಂದು ನಿವಾಸ ಅಂದರೆ ಮನೆ ಕೂಡ ಹೌದು. ಇದೇ ನೋಡಿ ರಾಷ್ಟ್ರಪತಿ ಭವನ ಅಂದರೆ ಇದನ್ನೇ, ಇದು ರಾಷ್ಟ್ರಪತಿಯವರು ವಾಸವಿರತಕ್ಕಂಥ ಮನೆಯಾಗಿರುತ್ತೆ ವಿದ್ಯಾರ್ಥಿಗಳೇ. ಇದು ಚಿತ್ರದಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ಆ ಚಿತ್ರವನ್ನು ನೋಡಿ ನಿಮ್ಗೆ ನೆನಪಿರುತ್ತೆ. ರಾಷ್ಟ್ರಪತಿ ದೇಶ ವಿದೇಶಕ್ಕೆ ಅಪ್ನೆ ಅತಿಥಿಯೊಂಕ ಆಧಾರ್ ಸತ್ಕಾರ ಹೇ ಪರ್ ಕರ್ತೆ ಹೇ, ಅಂದರೆ ರಾಷ್ಟ್ರಪತಿಗಳು ದೇಶ ವಿದೇಶದ ಅತಿಥಿಗಳಿಗೆ ಆ ಸತ್ಕಾರವನ್ನು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಈ ರಾಷ್ಟ್ರಪತಿ ಭವನದಲ್ಲೇ. ಬೇರೆ ವಿದೇಶದಿಂದ ಬಂದಿರತಕ್ಕಂಥ ಗೆಸ್ಟ್ಗಳೆಲ್ಲ ಕೂಡ ಇಲ್ಲೇ ಅವ್ರಿಗೆ ಅತಿಥಿ ಸತ್ಕಾರವನ್ನು ನಡೀತಕ್ಕಂಥದ್ದು ಈ ರಾಷ್ಟ್ರಪತಿ ಭವನದಲ್ಲೇ ನಡೀತದೆ ವಿದ್ಯಾರ್ಥಿಗಳೇ. ಹಾಗೆಯೇ ಮುಂದೆ ನೋಡ್ತಾ ಹೋದರೆ ರಾಷ್ಟ್ರಪತಿಯ ಕಾರ್ಯಾಲಯ ಬಿ ಇಸಿ ಭವನ್ ಮೇ ಹೇ, ರಾಷ್ಟ್ರಪತಿಯ ಒಂದು ಕಾರ್ಯಾಲಯ ಕೂಡ ಇಲ್ಲೇ ಇರುತ್ತೆ. ರಾಷ್ಟ್ರಪತಿಯವರು ಏನು ಆಫೀಸ್ ಅಂತ ಏನು ಹೇಳ್ತೀವಲ್ಲ, ಅವ್ರು ವರ್ಕ್ ಮಾಡತಕ್ಕಂಥ ಆಫೀಸ್ ಕೂಡ ಇಲ್ಲೇ, ಮನೆಯೂ ಕೂಡ ಇಲ್ಲೇ ಇರುತ್ತೆ, ಅವ್ರ ಆಫೀಸ್ ಕೂಡ ಇದೇ ಇರುತ್ತೆ. ಇಸ್ ಭವನ್ಕೆ ಏಕ್ ಅವ್ರ ಭಾಗ ಮೇ ವಸ್ತು ಸಂಗ್ರಹಾಲಯ ಬಿಹಿ, ಈ ಭವನದ ಒಂದು ಭಾಗದಲ್ಲಿ ಏನಾಗಿದೆ ವಸ್ತು ಸಂಗ್ರಹಾಲಯ ಇದೆ, ಅಂದರೆ ಅಲ್ಲಿ ಕೆಲವೊಂದು ವಸ್ತು ಸಂಗ್ರಹಾಲಯ ಕೂಡ ಇಟ್ಟಿರತಕ್ಕಂಥದ್ದು ಚಿತ್ರದಲ್ಲಿ ನೋಡಿ. ಇದು ಒಳಗಡೆ ಇರತಕ್ಕಂಥ ಒಂದು ಎಕ್ಸಿಬಿಷನ್ ರೂಮ್ ಅಂತ ಏನು ಇರ್ತೀವಿ, ಅದು ಕೂಡ ಅಲ್ಲೇ ಇರತಕ್ಕಂಥದ್ದು. ಉಸ್ಮೇ ಕಹಿ ಅಮೂಲ್ಯ ಪ್ರಾಚೀನ ವಸ್ತುಕ ಸಂಗ್ರಹ, ಇಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಚೀನ ವಸ್ತು ಸಂಗ್ರಹಾಲಯ ಕೂಡ ನಾವಿಲ್ಲಿ ಕಾಣ್ತೇವೆ, ವಸ್ತುಗಳನ್ನು ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ ರಾಷ್ಟ್ರಪತಿ ಭವನದಲ್ಲಿ. ನಂತರ ಮುಂದೆ ನೋಡ್ತಾ ಹೋಗಿ ಇವೆಲ್ಲ ಅಲ್ಲಿಟ್ಟಿರ್ತಕ್ಕಂಥ ವಸ್ತುಗಳು, ಪ್ರಾಚೀನ ವಸ್ತುಗಳನ್ನು ಅಲ್ಲಿಟ್ಟಿರೋದು ನಾವು ಕಾಣ್ತೇವೆ. ಇದು ರಾಷ್ಟ್ರಪತಿ ಭವನದಲ್ಲಿ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇದು ರಾಷ್ಟ್ರಪತಿ ಭವನದ ಒಂದು ಒಳಭಾಗ. ದಿಲ್ಲಿ ಮೇ ಇಸ್ಕೆ ಅಲಾವಾ, ಇದಲ್ಲದೇ ದಿಲ್ಲಿಯಲ್ಲಿ ಮತ್ತೆ ಯಾವ ಪ್ಲೇಸ್ಗಳಿದೆ ಅಂದರೆ ರಾಜ್ಘಾಟ್, ಶಾಂತಿವನ್, ಜಂತರ್ ಮಂತರ್, ಕರೆಂಟ್ ಫ್ಲೋರ್ಸ್, ಬಿರ್ಲಾ ಭವನ್, ಲಕ್ಷ್ಮೀನಾರಾಯಣ ಮಂದಿರ್ ಆದಿ ಅನೇಕ ದರ್ಶನೀಯ ಸ್ಥಾನ ಹೇ, ಕಾನ್ವೆಂಟ್ ಪ್ಲೇಸ್ ನೋಡಿ, ಇವೆಲ್ಲವೂ ಕೂಡ ಅಲ್ಲಿರ್ತಕ್ಕಂಥ ಸ್ಥಳಗಳು, ಇವೆಲ್ಲವೂ ಕೂಡ ಆ ದಿಲ್ಲಿಯಲ್ಲಿರ್ತಕ್ಕಂಥ ಪ್ರಸಿದ್ಧ ಸ್ಥಳಗಳು. ನೀವು ದಿಲ್ಲಿಗೆ ಒಮ್ಮೆ ಹೋದರೆ ಅಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ತಿಳ್ಕೊಬೋದು, ವಿತ್ತು ನೀವು ಕೂಡ ಏನು ಮಾಡ್ಬೋದು ನೋಡ್ಬೋದು ಆ ದಿಲ್ಲಿಯಲ್ಲಿ ಯಾವ್ಯಾವ ಪ್ರಮುಖ ಸ್ಥಳಗಳಿದೆ, ಆ ಸ್ಥಳಗಳ ಹೆಸರೇನು, ಅದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ, ಅದು ನಿರ್ಮಾಣ ಮಾಡಿದಂಥವ್ರು ಯಾರು, ತಾಜ್ ಮಹಲ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಜಂತರ್ ಮಂತರ್ ಆಗಿರ್ಬೋದು, ರಾಜ್ಕಮಲ್ ಆಗಿರ್ಬೋದು, ಹೀಗೆ ಇವೆಲ್ಲವೂ ಕೂಡ ದಿಲ್ಲಿರತಕ್ಕಂಥ ಸ್ಥಳಗಳಾಗಿರುತ್ತೆ. ಅಂಥವನ್ನೆಲ್ಲ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಬಗ್ಗೆ ತಿಳ್ಕೊಬೇಕು ವಿದ್ಯಾರ್ಥಿಗಳೆಲ್ಲರೂ ಕೂಡ, ನೀವೇನು ಮಾಡಬೇಕು ತಿಳ್ಕೊಳ್ಳಿ ಅಂತೇಳಿ ಈ ಪಾಠವನ್ನು ನಿಮ್ಮಿಟ್ಟಿರತಕ್ಕಂಥದ್ದು. ಹಾಗಾಗಿ ಈ ಪಾಠ ಸಂಖ್ಯೆ ನಾವು ದಿಲ್ಲಿ ಅಂತಕ್ಕಂಥ ಪಾಠದಲ್ಲಿ ಇವೆಲ್ಲದರ ಬಗ್ಗೆ ವಿಷಯ ಇದೆ. ಧನ್ಯವಾದಗಳು.